ಸೀತೆಯನ್ನ ಪಣಕ್ಕಿಟ್ಟಿರುವ ಧನುಸ್ಸನ್ನ ಎತ್ತುವುದರ ಕುರಿತಾಗಿ ಹಿಂದೆ ಅನೇಕ ಮಾತುಗಳನ್ನು ಆಡಿದ್ರು. ಪ್ರಯತ್ನ ಪಟ್ಟವರ ಬಗ್ಗೆ ಹೇಳಿದ್ರು. ಅದನ್ನ ಕೊಟ್ಟ ರುದ್ರದೇವನ ಅಸಾಧಾರಣವಾದ ಸಾಮರ್ಥ್ಯವನ್ನು ಪರಿಚಯಿಸಿದ್ರು. ಈ ಪಣವನ್ನ ಪೂರೈಸಿದವನಿಗೆ ಸೀತೆಯನ್ನ ಕೊಡುವುದು ಅಂತನ್ನುವ ಪ್ರತಿಜ್ಞೆಯನ್ನ ಕೇಳಿ ಬಹಳ ಜನ ಅದಕ್ಕಾಗಿ ಪ್ರಯತ್ನ ಪಟ್ಟರು. ಆಲೋಕ್ಯ ಕೇಚಿತ್, ಕೆಲವರು ದೂರದಿಂದ ನೋಡಿಯೇ ತಮ್ಮ ಮಿತಿಯನ್ನ ಚೆನ್ನಾಗಿ ಅರ್ಥೈಸಿಕೊಂಡು ಸಾಕು ಅಂತ ಹಿಂದಕ್ಕೆ ಸರಿದು ಬಿಟ್ರು. ಕೇಚಿತ್ ಅನ್ಯೇ ಧನು ಆಪ್ಯ, ಕೆಲವರು ಹತ್ತಿರ ತನಕ ಬಂದಿದ್ದಾರೆ. ಬಂದವರು ಓಹ್ ಇದನ್ನು ಎತ್ತಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ, ದೂರದಲ್ಲಿ ಗಮನಿಸಲಿಲ್ಲ, ಸೀದ ಬಂದಿದ್ದಾರೆ. ಕೆಲವರು ದೂರದಲ್ಲೇ ನೋಡಿದ್ದಾರೆ, ಬಹಳ ಸೂಕ್ಷ್ಮ ಅವರು, ಅವಮಾನ ಆಗುವ ಪ್ರಸಂಗವನ್ನೇ ತಪ್ಪಿಸಿಕೊಂಡ್ರು. ದೂರದಲ್ಲೇ ನೋಡಿದ್ರು ಇಷ್ಟು ದೊಡ್ಡ ಧನುಸ್ಸನ್ನ ನಮ್ಮಿಂದ ಎತ್ತುವುದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಎತ್ತು ಹೋದವರು ಕೆಲವರಾದ್ರೆ, ಹತ್ತಿರಕ್ಕೆ ಬಂದ ಮೇಲೆ ಎಚ್ಚರಿಕೆ ಬಂದು ಇನ್ನು ಎತ್ತೇ ಅವಮಾನ ಆಗುದ್ರ ಬದಲು ಇಷ್ಟೇ ಅವಮಾನ ಸಾಕು ಅಂತ ಅದರ ಹತ್ತಿರ ಬಂದು ಹಾಗೆ ಮುಟ್ಟಿ ಹಾಗೆ ದೂರದಲ್ಲೇ ನೋಡಿ ಹೊರಟು ಹೋದ್ರು. ಇನ್ನು ಕೆಲವರು ಪರಿಸ್ಪೃಶ್ಯ, ಕೆಲವರು ಮುಟ್ಟಿ ನೋಡಿದ್ರು. ನಿಜವಾಗಿಯೂ ಇದು ಕಾಣುವಂತೆಯೇ ಅತ್ಯಂತ ಭಾರವಾದದ್ದು ಅಂತನೋ, ಅಥವಾ ನೋಡ್ಲಿಕ್ಕೆ ಆಗಿತ್ತು ಆಮೇಲೆ ಅದನ್ನ ಎತ್ತಲಿಕ್ಕೆ ಹೋದ್ರೆ ಏನು ಇರಲಿಲ್ಲ ಅನ್ನುವ ರೀತಿನೋ ಅಂತ ಕೆಲವರು ಇಡೀ ಧನುಸ್ಸನ್ನ ಸವರಿ ನೋಡಿ ಆಗದೆ ಹೊರಟೋದ್ರು. ಇನ್ನು ಕೆಲವರು ಬಂದ್ರು, ಅದನ್ನ ಅಲುಗಾಡಿಸಿ ಪ್ರಚಾಲ್ಯ ಕೇಚಿತ್, ಚೆನ್ನಾಗಿ ಅಲುಗಾಡಿಸಿದ್ದಾರೆ ಆದ್ರೆ ಅದನ್ನ ಎತ್ತಲಿಕ್ಕೆ ಆಗ್ಲೇ ಇಲ್ಲ. ಅಲ್ಲಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರೇ ಅಲ್ಲಾಡಿದ್ದಾರೆ ಅಷ್ಟೇ. ವೀರ ಅವೀರತ್ವ ಮವಾಪ್ಯ ಯಾತಾಹ, ವೀರಾಹ ಅವೀರತ್ವ ಯಾತಾಹ, ಎತ್ತಲಿಕ್ಕಾಗದೆ ಅಲ್ಲಾಡಿಸ್ಲಿಕ್ಕಾಗದೆ ವೀರರು ಅಂತ ಅನ್ನಿಸಿಕೊಂಡು ಬಂದವರೆಲ್ಲ ಇವರ ಹತ್ರ ಸಾಮರ್ಥ್ಯ ಇಲ್ಲ ಅಂತಕ್ಕೆ ಅಂತ ಉಳಿದವರಿಗೂ ತಿಳಿಯುವಂತಾಗಿ ಹೊರಟು ಹೋದ್ರು. ಕೇಚಿತ್ ಗತಾನ್ ಗತಾಹ ತಾನ್ ಅವಲೋಕ್ಯ ಭೀತಾಹ, ಯಾರು ಹೀಗೆ ಅಲ್ಲಾಡಿಸ್ಲಿಕ್ಕಾಗದೆ ಕೆಲವರು ಕೈ ಸೋತು ಹಿಂದಕ್ಕೆ ಮರಳಿ ಬರ್ತಾ ಇರುವುದನ್ನು ನೋಡಿದ್ರೋ ಅವರು ಹೆದರ್ಕೊಂಡೇ ಅಲ್ಲಿಂದ ಹೊರಟು ಹೋದ್ರು. ಅವಲೋಕ್ಯ ಭೀತಾಹ ಸಂತಹ ಗತಾಹ ಯಾತಾಹ, ಅಲ್ಲಿಂದ ಹೊರಟು ಹೋದ್ರು. ಆಲೋಕ್ಯ ನೋಡಿ, ಯ ಪ್ರತ್ಯಂತ ಅವ್ಯಯಂ, ಕೇಚಿತ್ ಅವ್ಯಯ ಧನು ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ಧನು ಧನುಷಿ ಧನೂಂಷಿ, ಧನು ಧನುಷಿ ಧನೂಂಷಿ ಅಂತ ಆ ಶಬ್ದದ ಸ್ವರೂಪ. ಅನ್ಯೇ ಆಪ್ಯ ಲ್ಯಪ್ರತ್ಯಯಂತ ಅವ್ಯಯಂ, ಅನ್ಯೇ ಪರೇ ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಬಹು, ಅನ್ಯ ಅನ್ಯೌ ಅನ್ಯೇ ಪರಹ ಪರವು ಪರೇ, ಪರಿಸ್ಪೃಶ್ಯ ಪ್ರಚಾಲ್ಯ ಎರಡು ಕೂಡ ಲ್ಯಪ್ರತ್ಯಯಂತ ಅವ್ಯಯಂ, ವೀರಾಹ ಯಾತಾಹ ಪುಲ್ಲಿಂಗ ಪ್ರಥಮ ಬಹು, ಅವೀರತ್ವಂ ದ್ವಿತೀಯ ಭಕ್ತಿ ಏಕವಚನ, ಅವಾಪ್ಯ ಲ್ಯಪ್ರತ್ಯಯಂತ ಅವ್ಯಯಂ, ಗತಾಹ ಭೀತಾಹ ಪುಲ್ಲಿಂಗ ಪ್ರಥಮ ಏಕ, ತಾನ್ ದ್ವಿತೀಯ ಬಹು, ಅವಲೋಕ್ಯ ಲ್ಯಪ್ರತ್ಯಯಂತಂ ಅವ್ಯಯಂ. ಉದ್ಧರ್ತು ಕಾಮ ಧನುರುದ್ಧತ ಉದ್ಧತಾಯೇ, ಸ್ವಿನ್ನಾಕ್ಷಿತೌ ತೇ ಪತಿತಾಃ ಸಮೂರ್ಛಾಃ, ದಶಾನನಾದ್ಯಾಶ್ಚ ದಶಾಮಗಚ್ಛನ್, ಶೋಚ್ಯಾಮಶೋಚ್ಯಾಃ ಕಿಮುತಾನ್ಯಲೋಕಃ, ಉದ್ಧರ್ತು ಕಾಮಾಹ ಏ. ಕೆಲವರು ಇಲ್ಲ ಇದು ನಮ್ಮ ಪ್ರತಿಷ್ಠೆಯ ಕಣ ಅಂತ ಭಾವಿಸಿ ಎತ್ತಲಿಕ್ಕೆ ಹೋಗಿದ್ದಾರೆ, ಸ್ವಲ್ಪ ಎತ್ತಿ ಬೆವತು ಕೆಳಗೆ ಬಿಟ್ಟಿದ್ದಾರೆ. ಉದ್ಧರ್ತು ಕಾಮಾಹ ಏ ಉದ್ಧತಾಹ, ಉದ್ಧತಾ ಅಂದ್ರೆ ಸ್ವಲ್ಪ ಉದ್ಧಟತನದಿಂದ ಅದರ ವಿಷಯದಲ್ಲಿ
ತಮ್ಮ ಸಾಮರ್ಥ್ಯವನ್ನ ವರೆಗೆ ಹಚ್ಚುವ ಹಠಕ್ಕೆ ಬಿದ್ದವರು ಸ್ವಲ್ಪ ಎತ್ತಿದ್ದಾರೆ, ಉದ್ಧತಾಹ ಮೇಲಕ್ಕೆ ಎತ್ತಿದ್ದಾರೆ, ಆದರೆ ಸ್ವಿನ್ನಾಹ ಬೆವತು ಕೊನೆಗೆ ಸಮೂರ್ಛಾಹತೆ ಪತಿತಾಹ. ಎತ್ತಿ ಎತ್ತಿ ಎತ್ತುವ ತನಕ ಏನೋ ಹುಮ್ಮಸ್ಸಿತ್ತು, ಎತ್ತಿದ ಮೇಲೆ ಅದನ್ನ ಸಂಭಾಳಿಸುವ, ಯಾಕೆಂದರೆ ಕೆಲವೊಂದ್ಸರ್ತಿ ಕೆಲವು ಸಂಗತಿಗಳನ್ನ ಏನೋ ಉತ್ಸಾಹದಿಂದ ಎತ್ತಿಬಿಡ್ಬೋದು, ಆಮೇಲೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಈ ದೇವಸ್ಥಾನಗಳಲ್ಲೆಲ್ಲ ತುಂಬಾ ಸುಂದರವಾದ ಛತ್ರ ಇರುತ್ತೆ, ಆ ಛತ್ರವನ್ನ ಒಂದ್ಸರ್ತಿ ಹಿಡಿದಿಟ್ಕೊಳ್ಬಹುದು, ಆದ್ರೆ ಹಾಗೇ ಹಿಡ್ಕೊಂಡು ಬಹಳ ಹೊತ್ತು ನಿಲ್ಲೋದು ಕಷ್ಟ, ಅದು ಅಷ್ಟು ಭಾರ. ಬೆವತು ಹೋಗಿದ್ದಾರೆ ಸಮೂರ್ಛಾಹ ಪತಿತಾಹ, ಪ್ರಜ್ಞೆ ತಪ್ಪಿಸಿಕೊಂಡು ಕೆಳಕ್ಕೆ ಬಿದ್ದು ಬಿಟ್ಟಿದ್ದಾರೆ, ಕ್ಷಿತವು ಭೂಮಿಗೆ ಬಿದ್ದಿದ್ದಾರೆ. ಯಾರು? ಸಾಮಾನ್ಯರಲ್ಲ, ಅಶೋಚ್ಯಾಹ ದಶಾನನಾದ್ಯಾಶ್ಚ ಶೋಚ್ಯಾಂ ದಶಾಂ ಅಗಚ್ಛನ್. ಯಾವತ್ತೂ ಕೂಡ ಯಾರಿಂದಲೂ ಏಟು ತಿನ್ನದ ಅಥವಾ ಒಂದು ರೀತಿಯಲ್ಲಿ ಸೋಲಿಲ್ಲದ ಸರದಾರರು ಅಂತ ಅನಿಸಿಕೊಂಡಂಥವರೆಲ್ಲ ದಶಾನನೇ ಮೊದಲಾದವರು. ದಶಾನನ ಅಂದ್ರೆ ದಶಕಂಠನಾದ ರಾವಣ, ರಾವಣನೂ ಸೇರಿ ರಾವಣನೇ ಮೊದಲಾದವರೆಲ್ಲರೂ ಕೂಡ ಶೋಚ್ಯಾಂ ದಶಾಂ ಅಗಚ್ಛನ್, ಅತ್ಯಂತ ಶೋಚನೀಯ ಪರಿಸ್ಥಿತಿಗೆ ಪಿಟಿಯಬಲ್, ಅಯ್ಯೋ ಪಾಪ ಇವರಿಗೂ ಹೀಗಾಗೋಯ್ತಲ್ವಾ ಅಂತ ದುಸ್ಥಿತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಅವರಿಗೆ ಬಂತು. ಕಿಮುತ ಅನ್ಯಲೋಕಃ, ಅವನ ಹಣೆ ಬರಹವೇ ದೇವಾದಿ ದೇವತೆಗಳನ್ನೆಲ್ಲ ಗೆದ್ದಿದ್ದೇನೆ ಅಂತ ಬೀಗಿ ಅಸ್ತ್ರಗಳನ್ನೆಲ್ಲ ಪಡೆದಿದ್ದೇನೆ ಅಂತ ಬಹಳ ಹುಮ್ಮಸ್ಸು ತೋರುವ, ಚತುರ್ಮುಖನಿಂದ ವರಗಳನ್ನು ಹೊಂದಿದ್ದೇನೆ ಅಂತ ಅಹಂಕಾರ ಪಡುವಂಥವನಿಗೇನೆ ಈ ಧನುಸ್ಸನ್ನ ಎತ್ತುವ ಭರದಲ್ಲಿ ಆದ ಅವ್ಯವಸ್ಥೆಯನ್ನ ಕಂಡು ಇನ್ನು ಉಳಿದವ್ರು ಯಾರಾದರೂ ಇದರಲ್ಲಿ ಪ್ರಯತ್ನ ಮಾಡಿಯಾರ? ಯಾರೂ ಮಾಡ್ಲಿಕ್ಕಾಗ್ಲಿಲ್ಲ, ಯಾರು ಮಾಡ್ಲಿಕ್ಕೆ ಬರಲಿಲ್ಲ ಕೂಡ, ಅಸಮರ್ಥರೇ ಉಳಿದವರೆಲ್ಲರೂ ಕೂಡ. ಉದ್ಧರ್ತು ಕಾಮಾಹ, ಧನು ಉದ್ಧರ್ತು ಕಾಮಾಹ, ಧನುಸ್ಸನ್ನು ಎತ್ತಲು ಬಯಸಿದವರೆಲ್ಲ ಉದ್ಧತಾಹ, ಧನುಸ್ಸನ್ನ ಸ್ವಲ್ಪ ಎತ್ತಿ ಸ್ವಿನ್ನಾಹ, ಸ್ವಿನ್ನ ಅಂದ್ರೆ ಬೆವತು ಹೋದವರು, ಸ್ವೇದ ಅಂತ ಅದಕ್ಕೆ ಬೆವರು ಅನ್ನೋದಕ್ಕೆ ಶಬ್ದ, ಸ್ವೇದನೆ ಸ್ವೆಟ್ ಆಯ್ತು ಅಷ್ಟೆ. ಸ್ವೇದ ಯುಕ್ತಾಹ ಸ್ವಿನ್ನಾಹ ಅಂದ್ರೆ ಅದು ತತ್ಪ್ರತ್ಯಯಾಂತವಾದ ಶಬ್ದ. ಖೇದ ಅನ್ನೋದು ಹೇಗೆ ಖಿನ್ನವೋ ಹಾಗೆ ಸ್ವೇದ ಅನ್ನೋದು ಸ್ವಿನ್ನ. ಆಪನ್ನ ಸಂಪನ್ನ ವಿಪನ್ನ ಛೇದ ಛಿನ್ನ ಇದೆಲ್ಲ ತತ್ಪ್ರತ್ಯಯಾಂತವಾದ ಶಬ್ದಗಳಿಗೆ ಸಿಗುವ ಉದಾಹರಣೆ, ಭಿನ್ನ ಇತ್ಯಾದಿಗಳು. ದಶಾನನೇ ಹೀಗಾಯಿತು ಅಂತಂದ್ರೆ ನೋಡಿದವರ ಕಥೆ ಏನು ಅಂತ ಹೀಗೆ ಹೇಳ್ತಾ ಅಲ್ಲಿ ಬೆವತು ಹೋದವರು ಅವನಿಗಿಂತ ಕೆಳಗಿನವರು ಅಂತ ಸಿದ್ಧನೆ ಆಯ್ತು. ಕ್ಷಿತವು ಇಕಾರ ಅಂತ ಸ್ತ್ರೀಲಿಂಗ ಸಪ್ತಮಿ ಭಕ್ತಿ ಏಕವಚನ, ಕ್ಷಿತಿ ಅಂತ ಶಬ್ದ, ಕ್ಷಿತವು ಸಪ್ತಮಿ ಏಕ. ತೇ ಪತಿತಾಹ ಸಮೂರ್ಛಾಹ, ಎಲ್ಲ ಪುಲ್ಲಿಂಗ ಪ್ರಥಮ ಬಹು. ದಶಾನನಾದ್ಯಾಹ ದಶಾನನಂ ದಶಾನನಃ ಆದಿ ಯಶಾಂತೇ ದಶಾನನಾದ್ಯಾಹ ಬಹುವ್ರೀಹಿ ಸಮಾಸ. ದಶಾಂ ಶೋಚ್ಯಾಂ ದಶಾಂ ಶೋಚ್ಯಾ ಅಂದ್ರೆ ದುಃಖ ಪಡುವ, ಶೋಚ್ಯಾಂ ದಶಾಂ ದ್ವಿತೀಯ ವಿಭಕ್ತಿ ಸ್ತ್ರೀಲಿಂಗ ಏಕವಚನ. ಅಗಚ್ಛನ್ ಗಮಲ್ಗತೋ ಲಂಗ್, ಅಶೋಚ್ಯಾ ಪುಲ್ಲಿಂಗ ಪ್ರಥಮ ಏಕ. ಕಿಂ ಕಿಮುತ ಅನ್ನುವ ಶಬ್ದ, ಕಿಂ ಅನ್ನೋದು ಇಲ್ಲಿ ಏನ್ ಹೇಳಬೇಕಿಲ್ಲಿ? ಈ ಕಿಮುತ ಅನ್ನುವ ಶಬ್ದ
ಕೈಮುತ್ಯ ಅಂತ ಈ ಇದನ್ನ ನ್ಯಾಯ ಅಂತ ಬಳಸ್ತಾರೆ. ಅದೇ ಆಗ್ಲಿಲ್ಲ ಅಂದ್ರೆ ಇದೆಲ್ಲಿಂದ ಆಗುತ್ತೆ ಅಂತ ಹೇಳುವಾಗ ಈ ಕಿಮುತ ಅನ್ನುವ ಶಬ್ದವನ್ನು ಬಳಸ್ತಾರೆ. ಕಿಮುತ ಅನ್ನೋದು ಬಿಡಿಸಬಹುದು, ಆದ್ರೆ ಅದು ಎರಡು ಎರಡು ಒಟ್ಟಿಗೆ ಇರುವ ಯಾವ ಈಗ ಕೇಚಿತ್ ಹೇಗೋ ಹಾಗೆ ಕಿಮುತ ಅಂತಾನೆ ಅವ್ಯಯ ರೂಪವಾದ ಶಬ್ದ. ಅನ್ಯಲೋಕ ಪುಲ್ಲಿಂಗ ಪ್ರಥಮ ಏಕ ಶಠಾಹಟಾದಪ್ಯ ಅಪಹರ್ತು ಕಾಮಾಹ ಕನ್ಯಾಂ ಕನ್ಯಾಂ ನಶೇ ಕುರ್ಬಲಿನೋಪಿ ಮತ್ತ ಸಂವತ್ಸರಂ ಸಂಯತಿ ಮಾಭಿಯಾತಾಃ ಬಲಂ ವಿರಿಂಚಸ್ಯ ವರೋ ವರೋ ಮೇ ಹಠಾತ್ ಶಠಾಃ. ಶಠರು ಅಂದ್ರೆ ಈ ನರಿಯಂತೆ ಕುಹಕ ಬುದ್ಧಿಯುಳ್ಳವರು, ಮೋಸಗಾರಿಕೆಯ ತಂತ್ರವನ್ನ ಹೊಂದಿರುವವರು. ಶಠಾಹ ಹಠಾತ್ ಮೋಸ ಮಾಡಿ ಬಲಾತ್ಕಾರದಿಂದ ಅಕಸ್ಮಾತ್ ಒಂದು ವೇಳೆ ಅಪಹರ್ತು ಕಾಮಾಹ ಅವಳನ್ನ ಅಪಹರಿಸಿಕೊಂಡು ಹೋಗಬೇಕು ಅಂತ ಬಯಸಿದ್ರೆ ಅಂಥವ್ರಿದ್ರೆ ಅಂಥವ್ರಿಗಾಗುದಿಲ್ಲ. ಕನ್ಯಾಂ ಬಲಿನೋಪಿ ನ ಅಪಹರ್ತುಂ ಶೇಕುಹು, ಎಷ್ಟೇ ಬಲಿಷ್ಠರಾದ್ರೂ ಎಷ್ಟೇ ಕುಹಕಿಗಳಾದ್ರೂ ಎಷ್ಟೇ ಬಲಾತ್ಕಾರವನ್ನ ಮಾಡಲು ಪ್ರಯತ್ನಿಸಿದ್ರು ಕೂಡ ಬಲಿನೋಪಿ ಅತ್ಯಂತ ಬಲಿಷ್ಠರಾದ್ರೂ ಮತ್ತಹ ನನ್ನಿಂದ ಕನ್ಯಾಂ ಕನ್ಯೆಯನ್ನ ಅಪಹರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಸಂವತ್ಸರಂ ಸಂಯತಿ ಮಾಭಿಯಾತಾಹ, ಕೆಲವರು ಒಂದು ವರ್ಷಗಟ್ಟಲೆ ಕಾಲ ಯುದ್ಧವನ್ನ ಸಂಯತ್ ಅಂದ್ರೆ ಯುದ್ಧ ಸಂಯತಿ ಯುದ್ಧದಲ್ಲಿ ನನ್ನನ್ನು ಎದುರಿಸಿದ್ದಾರೆ. ಮಾ ಅಭಿಯಾತಾಹ ನನ್ನನ್ನು ಎದುರಿಸಿ ಬಂದಿದ್ದಾರೆ. ಅಭಿಯಾತ ಅಂದ್ರೆ ಎರಗುವುದು, ನನ್ನ ಮೇಲೆ ದಾಳಿ ಮಾಡುವುದು, ನನ್ನ ಮೇಲೆ ಎರಗಿದ್ದಾರೆ. ಆದ್ರೂ ಆಗ್ಲಿಲ್ಲ, ಯಾಕೆಂದ್ರೆ ಬಲಂ ವಿರಿಂಚಸ್ಯ ವರೋ ವರೋಮೆ, ವಿರಿಂಚಸ್ಯ ಬಲಂ ವಿರಿಂಚಸ್ಯ ವರಹ ವರೋಮೆ, ಶ್ರೇಷ್ಠವಾದ ವರ. ಒಂದು ಕಡೆ ವರ ಅಂದ್ರೆ ಶ್ರೇಷ್ಠ, ಇನ್ನೊಂದು ಕಡೆ ವರ ಅಂದ್ರೆ ಬಲ. ಬಲ ನನಗೆ ಯಾರಿಂದಲೂ ಕೂಡ ಒತ್ತಾಯಪೂರ್ವಕವಾಗಿ ಅಪಹಾರಕ್ಕೆ ಒಳಗಾಗುವಂತಹ ರೀತಿಯ ದುಸ್ಥಿತಿ ಬರದೇ ಇರಲಿ ಅಂತ ವರಬಲವನ್ನು ಕೊಟ್ಟಿದ್ದಾದ್ರಿಂದಾಗಿ ನಾನು ಸೀತೆಯನ್ನ ಕ್ಷೇಮವಾಗಿ ಇಲ್ಲಿಯ ತನಕ ಕಾಪಿಟ್ಟುಕೊಂಡು ಬರುವುದಕ್ಕೆ ಸಾಧ್ಯವಾಯಿತು. ಬಲಂ ವಿರಿಂಚಸ್ಯ ವರೋ ವರೋಮೆ, ಶ್ರೇಷ್ಠವಾದ ವರಬಲವನ್ನ ನೀಡಿದ್ದಾದ್ರಿಂದಾಗಿ ರಾವಣಾದಿಗಳು ಕೂಡ ವರ್ಷಪೂರ್ತಿ ನನ್ನ ಜೊತೆಗೆ ಯುದ್ಧ ಮಾಡಿದ್ರು ಕೂಡ ನನ್ನನ್ನ ಸೋಲಿಸಲಾಗಲಿಲ್ಲ. ಅಂದ್ರೆ ರಾವಣ ಜನಕನನ್ನ ಮುಟ್ಲಿಲ್ಲ ಅನ್ನೋದಕ್ಕೆ ಇದು ಕಾರಣ. ದಶರಥನನ್ನ ಮುಟ್ಲಿಲ್ಲ ಅನ್ನೋದಕ್ಕೆ ಅವನದ್ದೇ ತಲೆಯಲ್ಲಿದ್ದಂತಹ ಅವನದ್ದೇ ಆದ ಕೆಲವು ಆಲೋಚನೆಗಳು, ಅವನ ಅತ್ಯಂತ ಬಲಿಷ್ಠ ಸೋತ್ರೆ ಮತ್ತೆ ಅವ್ಯವಸ್ಥೆ ಆಗುತ್ತೆ ಅಂತ. ಯಾಕಂದ್ರೆ ಪರಶುರಾಮನು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇದ್ರ ಹಿಂದೆ ಏನೋ ಇರುತ್ತೆ ಅಂತ ಯೋಚನೆ ಮಾಡಿ ಅವನು ಸುಮ್ಮನಾಗಿದ್ದ. ಶಠಾಹ ಪುಲ್ಲಿಂಗ ಪ್ರಥಮ ಬಹು ಮೋಸಗಾರರು, ಹಠಾತ್ ಪಂಚಮಿ ಏಕ, ಅಪಿ ಅವ್ಯಯ, ಅಪಹರ್ತು ಕಾಮಾಹ ಪುಲ್ಲಿಂಗ ಪ್ರಥಮ ಬಹು, ಕನ್ಯಾಂ ದ್ವಿತೀಯ ಏಕ, ನ ಅವ್ಯಯ, ಶೇಕುಹು ಶಕಲ್ ಶಕ್ತೌ ಅಂತ ಧಾತು, ಅದರ ಲಿಟ್ಲಕಾರ ಶೇಕುಹು ಅಂತ ಆಗತ್ತೆ. ಲಿಟ್ಲಕಾರ ಬಹುವಚನ ಶೇಕುಹು, ಅಪಹರ್ತುಂ ಶೇಕುಹು ಅಂತ ತಾತ್ಪರ್ಯ. ಬಲಿನಃ ಅಪಿ ಬಲಿನೋಪಿ, ಬಲಿಷ್ಠರಾದವರಾಗಿದ್ರೂ ಕೂಡ ಪುಲ್ಲಿಂಗ ಪ್ರಥಮ ಬಹು, ಅಪಿ ಅವ್ಯಯ, ಮತ್ತಃ ಅವ್ಯಯ, ತಸ್ ಪ್ರತ್ಯಯಂತಂ ಅವ್ಯಯಂ ನನ್ನಿಂದ ನನ್ನ ದೆಸೆಯಿಂದ ಅಂತ ಅರ್ಥ. ಸಂವತ್ಸರಂ ದ್ವಿತೀಯ ವಿಭಕ್ತಿ ಏಕವಚನ, ಸಂಯತಿ ಸತಿ ಯುದ್ಧ ಮಾಡುತ್ತಿರಲಾಗಿ, ಸಂಯತ್ ಅಂದ್ರೆ ಯುದ್ಧ, ಸಂಯತಿ ಅಂದ್ರೆ ಯುದ್ಧದಲ್ಲಿ, ಯುದ್ಧದಲ್ಲಿದ್ದರೂ ಕೂಡ ಸಂಯತಿ ಯುದ್ಧ ಮಾಡಿದರೂ ಕೂಡ. ಮಾ ಅಭಿಯಾತಾ ಮಾಂ ದ್ವಿತೀಯ ವಿಭಕ್ತಿ ಏಕವಚನ,
अभियाता पुल्लिंग प्रथम एक बलम द्वितीय विरिंचस्य वरम बलम विरिंचस्य षष्ठी भक्ति एक वचन बलम अन्नोदु सेने अथवा बल अन्नो अर्थदल्ले द्वितीय भक्ति एक वचन वरह वरह एरडु कडे पुल्लिंग प्रथम एक श्रेष्ठवाद वर मे ननगित्तु अंत मे सप्तम षष्ठी विभक्ति एकवचन आरोपये द्राघव एव चापम अन्वेतु सीता पतिमेनमेव संपूर्ण चंद्रम प्रति चंद्रिकेव प्रभा प्रभानाथमिवानुरूपा राघव एव चापम आरोपयेत् राघवने खंडितवागियू ई रुद्रधनुसन्न ಎತ್ತುವವನಾಗುತ್ತಾನೆ ಚಾಪ ಅಂದ್ರೆ ಧನುಸು ಈ ಚಾಪವನ್ನ ಧರಿಸುವವನಾಗುತ್ತಾನೆ ಅವನೇ ಖಂಡಿತ ಧನುಸ್ಸಿನ ಹೆದೆಯರಿಸುತ್ತಾನೆ ಏನಮೇವ ಪತಿಂ ಸೀತಾ ಅನ್ವೇತು ಇವಳನ್ನೇ ಸೀತೆಯು ಖಂಡಿತವಾಗಿಯೂ ಅನುಸರಿಸುವವಳಾಗಲಿ ಹೇಗೆ ಪೂರ್ಣಚಂದ್ರ ಅದರ ಬೆಳದಿಂಗಳ ಜೊತೆಗೆ ಯಾವಾಗಲೂ ಇರ್ತಾನೋ ಹಾಗೆ ಚಂದ್ರಿಕೇವ ಪ್ರಭಾ ಪ್ರಭಾನಾಥ ಮಿವಾನುರೂಪ ಸೂರ್ಯ ಪ್ರಭಾನಾಥ ಅಂದ್ರೆ ಸೂರ್ಯ ಸೂರ್ಯ ಹೇಗೆ ತನ್ನ ಪ್ರಭೆಯನ್ನ ಬಿಟ್ಟು ಅಗಲನೋ ಪ್ರಭಾನಾಥನನ್ನು ಪ್ರಭೆಯು ಬಿಟ್ಟು ಹೇಗೆ ಅಗಲದೋ ಚಂದ್ರಿಕೆ ಹೇಗೆ ಚಂದ್ರನನ್ನು ಬಿಟ್ಟು ದೂರ ತೊಲಗದೋ ಅದೇ ರೀತಿ ಸೀತೆ ರಾಮಚಂದ್ರನನ್ನೇ ಅನುಸರಿಸಲಿ ಜೊತೆಗೆ ಸಾಗಲಿ ಅಂತ ಎಲ್ಲರೂ ಆ ರೀತಿ ಅಪೇಕ್ಷೆ ಪಡ್ತಾರೆ ರಾಘವನೇ ಮಾಡಲಿ ಆರೋಪಯೇತ್ ವಿಧಿಲಿಂಗ್ ಪ್ರಥಮ ಏಕ ರಾಘವ ಪುಲ್ಲಿಂಗ ಪ್ರಥಮ ಏಕ ಅವ್ಯಯ ಏವ ಅನ್ನೋದು ಚ ಅವ್ಯಯ ಸಾರಿ ಸಾರಿ ನಾನು ಅದನ್ನು ಬಿಡಿಸುವಾಗ ತಪ್ಪು ಬಿಡಿಸಿದೆ ಚಾಪಂ ದ್ವಿತೀಯ ವಿಭಕ್ತಿ ಏಕವಚನ ಅನ್ವೇತು ಲೋಟ್ಲಕಾರ ಪ್ರಥಮ ಪುರುಷ ಏಕವಚನ ಇಣಿಗತೌ ಧಾತುವಿನ ರೂಪ ಸೀತಾ ತ್ರಿಲಿಂಗ ಪ್ರಥಮ ಏಕ ಪತಿಂ ದ್ವಿತೀಯ ಏಕ ಏನಂ ದ್ವಿತೀಯ ಏಕ ಏವ ಅವ್ಯಯ ಸಂಪೂರ್ಣ ಚಂದ್ರಂ ದ್ವಿತೀಯ ವಿಭಕ್ತಿ ಏಕವಚನ ಪ್ರತಿ ಅವ್ಯಯ ಚಂದ್ರಿಕಾ ಇವ ಗುಣಸಂಧಿ ಚಂದ್ರಿಕಾ ಸ್ತ್ರೀಲಿಂಗ ಪ್ರಥಮ ಏಕ ಇವ ಅವ್ಯಯ ಪ್ರಭಾ ಸ್ತ್ರೀಲಿಂಗ ಪ್ರಥಮ ಏಕ ಪ್ರಭಾನಾಥಂ ದ್ವಿತೀಯ ವಿಭಕ್ತಿ ಏಕವಚನ ಇವ ಅವ್ಯಯ ಅನುರೂಪ ಅನುರೂಪ ಅನ್ನೋದು ಮತ್ತೆ ಪ್ರಭಾ ಅನ್ನೋದಕ್ಕೆ ವಿಶೇಷಣ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಇತಿ ಬ್ರುವಾಣಂ ನರನಾಥಮೇನಂ ಉದಾಹರ ದ್ವಿಪ್ರ ಉದಾರ ಚೇತಾಃ ಶರಾಸನಂ ವೈರಿ ನಿರಾಸನಂ ತದಾ ಆನೀಯತಾಂ ದ್ರಾಘವನೀಶ್ವರೇತಿ ಉದಾರವಾದ ಚೇತಸ್ಸು ಚೇತಸ್ಸು ಅಂದ್ರೆ ಮನಸ್ಸು ಉದಾರ ಚೇತಾಹ ಉತ್ಕೃಷ್ಟವಾದ ಅತ್ಯಂತ ವಿಸ್ತಾರವಾದ ಮನಸ್ಸುಳ್ಳಂತಹ ವಿಪ್ರ ಋಷಿಯಾದ ವಿಪ್ರ ಅನ್ನುವ ಶಬ್ದಕ್ಕೆ ವಿಂ ಪ್ರಾಂತೀತಿ ವಿಪ್ರಾಹ ವಿ ಅಂದ್ರೆ ವಿಷ್ಣು ಎಲ್ಲೆಡೆ ತುಂಬಿದವನೇ ಭಗವಂತ ಅನ್ನೋದನ್ನ ಎಲ್ಲರಿಗಿಂತ ಚಂದ ಯಾರು ತಿಳ್ಕೊಂಡಿರ್ತಾನೋ ಅವನು ವಿಪ್ರ ಅಂತಹ ವಿಶ್ವಾಮಿತ್ರ ಹಿಂದೆ ಇವಳು ಖಂಡಿತ ರಾಮಚಂದ್ರನನ್ನು ಅನುಸರಿಸ್ತಾಳೆ ಅಂತ ಹೇಳ್ತಾ ಇದ್ದ ವಿಶ್ವಾಮಿತ್ರರ ಮಾತದೆಲ್ಲವೂ ಕೂಡ
ಹೀಗೆ ಈ ಪ್ರಕಾರ ಆಗಿ ಏವಂ ಇತಿ ಈ ರೀತಿಯಾಗಿ ಬ್ರುವಾಣಂ ಹೇಳುತ್ತಿದ್ದ ನರದೇವನಾಥಂ. ನರದೇವ ಅಂತಂದ್ರೆ ರಾಜರು, ರಾಜರಿಗೂ ಒಡೆತನ, ರಾಜರಿಗೂ ಒಡೆಯನಾದಂತಹ ನರನಾಥಂ, ನರರಿಗೆ ನಾಥ, ನರದೇವತೆಗಳಿಗೂ ರಾಜ ಅಂತಹ ಜನಕನನ್ನು ಕುರಿತು ಈ ಹಿಂದಿನ ಮಾತುಗಳನ್ನ ಜನಕ ಹೇಳ್ತಾ ಇದ್ದ. ಈಗ ಮತ್ತೆ ಜನಕನನ್ನ ಕುರಿತು ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ. ವಿಶ್ವಾಮಿತ್ರ ಏವಂ ಬ್ರುವಾ ಈ ರೀತಿಯಾಗಿ ಬ್ರುವಾಣಂ ಹೇಳುತ್ತಿದ್ದ ರಾಜಾನಂ ಶ್ರೀರಾಮ ಯಾರು ಜನಕನನ್ನು ಅವನೀಶ್ವರ ಅಂತ ಸಂಬೋಧನೆ. ಹೇ ಅವನೀಶ್ವರ, ಅವನಿ ಅಂದ್ರೆ ಭೂಮಿ, ಈಶ್ವರ ಅಂದ್ರೆ ಒಡೆಯ, ರಾಜ ಅಂತ ಅರ್ಥ. ವೈರಿಣಾಂ ವೈರಿಗಳಾದಂತಹ ನಮ್ಮ ವಿರುದ್ಧ ನಿಂತಿರುವ ಯಾರೇ ಆಗಿದ್ರು ಕೂಡ ಅವರನ್ನ ನಿರಾಸಗೊಳಿಸುವುದರಲ್ಲಿ, ಅವರನ್ನ ನಿರ್ನಾಮ ಮಾಡುವುದರಲ್ಲಿ ಧನುಸ್ಸನ್ನ ಎತ್ತುವುದಕ್ಕೆ, ಅಂದ್ರೆ ಆ ಧನುಸ್ಸು ಅಂತ ಶತ್ರುಗಳನ್ನು ನಿರ್ನಾಮ ಮಾಡುವುದರ ಅತ್ಯಂತ ಶಕ್ತವಾದದ್ದು. ಆ ಧನುಸ್ಸನ್ನ ಆನೀಯತಾಂ ವೈರಿ ನಿರಾಸನಂ ಶರಾಸನಂ ತತ್ ಆನೀಯತಾಂ, ವೈರಿಗಳಿಗೆ ಭಯ ಹುಟ್ಟಿಸುವಂತಹ ಆ ಶರಾಸನವನ್ನು, ಅಂದ್ರೆ ಇದು ಒಂದೇ ದಿವಸ ಆಗುವ ಪಣ ಆಗಿರಲಿಲ್ಲ. ಯಾರ್ಯಾರು ಬಂದು ಪಣವನ್ನ ನಾನು ಮಾಡಲು ಸಿದ್ಧ ಇದ್ದೇನೆ ಅಂತ ಹೇಳ್ತಾರೆ ಆವಾಗ ಪಣ ಹೊರಗೆ ಬರುತ್ತೆ. ಇದು ಒಂದು ವಿಶಿಷ್ಟವಾದ ಸಮಯದಲ್ಲಿ ಯಾರಾದ್ರೂ ಬಂದಾಗ ಅವರಿಂದ ಸಾಧ್ಯ ಇದೆ ಅಂತಂದಾಗ ಮತ್ತೆ ತಂದು ವೇದಿಯ ಮಧ್ಯದಲ್ಲಿ ಇರಿಸಿ, 24 ಗಂಟೆ ಯಾವಾಗ್ಲೂ ಶೋ ಪೀಸ್ ತರ ಮಧ್ಯದಲ್ಲಿ ಇಟ್ಟು ಬಂದವ್ರ ಹತ್ರ ಎಲ್ಲ ತಗೊಳ್ಳಿ ಅಂತ ಹೇಳುವ ಪ್ರಸಂಗ ಅಲ್ಲ. ಹೇ ಅವನೀಶ್ವರ, ವೈರಿಗಳಿಗೆ ವೈರಿಗಳನ್ನ ನಾಶಪಡಿಸುವ ಧನುಸ್ಸನ್ನ ದ್ರಾಕ್ ಕೂಡಲೇ ಆನೀಯತಾಂ ತಂದು ಬಿಡು ಅಂತ ವಿಶ್ವಾಮಿತ್ರರು ಜನಕನನ್ನ ಕೇಳಿಕೊಳ್ತಾರೆ. ಹಿಂದೆ ಹೇಳಿದ ರಾಘವನೇ ಧನುಸ್ಸನ್ನ ಹೆದರಿಸ್ತಾನೆ, ಸೀತೆ ಖಂಡಿತ ಇವನನ್ನೇ ಅನುಸರಿಸ್ತಾಳೆ. ಹೇಗೆ ತಿಂಗಳ ಬೆಳಕು ತಿಂಗಳೆಯನ್ನ ಅಂಟಿಕೊಂಡಿರುತ್ತೋ, ನೇಸರನ್ನ ಕಿರಣಗಳು ಹೇಗೆ ನೇಸರನನ್ನು ಬಿಟ್ಟಿರಲಾರವೋ ಹಾಗೆ ಇವರು ಇಬ್ಬರು ಇರ್ತಾರೆ ಇರಲಿ ಅಂತ ಆಶಿಸುವ ಅಪ್ಪನ ಮಾತನ್ನ ಕೇಳಿಸಿಕೊಂಡು ಉದಾರ ಚೇತಾಹ ಅತ್ಯಂತ ವಿಸ್ತಾರವಾದ ಮನಸ್ಥಿತಿ ಉಳ್ಳಂತಹ ವಿಶ್ವಾಮಿತ್ರರು ಜನಕನನ್ನು ಕುರಿತು ಹೀಗೆ ಮಾತನಾಡಿದ್ರು, ಬೇಗನೆ ಆ ಧನುಸ್ಸನ್ನ ತರಿಸಿ ಅಂತ. ಇತಿ ಅವ್ಯಯ ಬ್ರುವಾಣಂ ಶಾನಚ್ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ದ್ವಿತೀಯ ಏಕ ಬ್ರುವಾಣಂ ನರನಾಥಂ ದ್ವಿತೀಯ ವ್ಯಕ್ತಿ ಏಕವಚನ, ಏನಂ ದ್ವಿತೀಯ ವ್ಯಕ್ತಿ ಏಕವಚನ, ಉದಾಹರತ್ ಹೃನ್ಯುಹರಣೆ ಉತು ಆಂಗ್ ಉಪಸರ್ಗ ಪೂರ್ವಕ ಲಂಗ್ ಪ್ರಥಮ ಏಕ ವಿಪ್ರಹ ಪುಲ್ಲಿಂಗ ಪ್ರಥಮ ಏಕ ಉದಾರ ಚೇತಾಹ ಉದಾರಂ ಚೇತಃ ಯಸ್ಯ ಸಹ ಉದಾರ ಚೇತಾಹ ಬಹುವ್ರೀಹಿ ಸಮಾಸ ವಿಪ್ರಹ ಪುಲ್ಲಿಂಗ ಪ್ರಥಮ ಏಕ ಸೇಮ್ ಉದಾರ ಚೇತಾಹ ಶರಾಸನಂ ವೈರಿ ನಿರಾಸನಂ ದ್ವಿತೀಯ ವಿಭಕ್ತಿ ಏಕವಚನ ಆನೀಯತಾಂ ಅಂತಹ ಧನುಸ್ಸನ್ನು ತತ್ ಧನು ಆನೀಯತಾಂ ಲೋಟ್ ಪ್ರಥಮ ಏಕವಚನ ಆನೀಯತಾಂ ಆನೀಯ ಇದು ಕರ್ಮಣಿ ಪ್ರಯೋಗ ಆದ್ರಿಂದಾಗಿ ನೀಯತೆ ಅನ್ನುವ ಧಾತುವಿಗೆ ಹುಟ್ಟಿದಂತಹ ಶಬ್ದ ಇಲ್ಲಾಂದ್ರೆ ನಯತು ಅಂತಾಗುತ್ತೆ. ಇಲ್ಲಿ ನೀಯತೆ ಇದ್ದಾಗ ನೀಯತಾಂ ನೀಯತಾಂ ನೀಯಂತಾಂ ಆ ಅನ್ನೋದು ಉಪಸರ್ಗ. ದ್ರಾಕ್ ಅವ್ಯಯ ಅವನೀಶ್ವರ ಸಂಬೋಧನ ಇತಿ ಅವ್ಯಯ. ಹೀಗೆ ಶ್ರೀರಾಮಚಂದ್ರನ ಮುಂದೆ ವಿಶ್ವಾಮಿತ್ರರು ಈತನೇ ಮುಂದೆ ಧನುಸ್ಸನ್ನು ಎತ್ತುವುದಕ್ಕೆ ಬೇಕಾದ ಸಿದ್ಧತೆ ಆಗ್ಲಿ ಅನ್ನುವ ಆಲೋಚನೆಯಿಂದ ಧನುಸ್ಸನ್ನ ತರ ಹೇಳುವ ಮಾತುಗಳನ್ನಾಡಿದ್ರು. ಹೇಗೆ ತಂದ್ರು, ಯಾರು ತಂದ್ರು, ತಂದಾಗ ಏನಾಯಿತು ಅನ್ನೋದನ್ನ ಮತ್ತೆ ನಾಳೆಯ
ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.